ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ಟ್ಯೂಸ್ಡೇ, ಇವತ್ತು ನಾನು ನನ್ನ ಮಾರ್ನಿಂಗ್ ಟು ಆಫ್ಟರ್ನೂನ್ ರೊಟೀನ್ನ ಶೇರ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ಹಸ್ಬೆಂಡ್ಗೆ ಮಾರ್ನಿಂಗ್ ಡ್ಯೂಟಿ ಇದೆ. ಅವರಿಗೆ ಮಾರ್ನಿಂಗ್ ಡ್ಯೂಟಿ ಇದ್ದಾಗ ನಾನು ಬೆಳಿಗ್ಗೆ 5 ಗಂಟೆಗೆ ಹೇಳ್ತೀನಿ, ಯಾಕಂದರೆ ಅವರಿಗೆ ಬ್ರೇಕ್ಫಾಸ್ಟ್ ಮತ್ತು ಲಂಚ್ ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಡಬೇಕು. ಹಾಗಾಗಿ 5 ಗಂಟೆಗೆ ಹೇಳ್ತೀನಿ. ಆದರೆ ಇವತ್ತು ವ್ಲಾಗ್ ಮಾಡಬೇಕು ಅಂತ ಸ್ವಲ್ಪ ಬೇಗ ಎದ್ದಿದ್ದೀನಿ, ಯಾಕಂದರೆ ವೀಡಿಯೋ ಮಾಡ್ತಾ ಕೆಲಸ ಮಾಡೋದಕ್ಕೆ ಲೇಟ್ ಆಗುತ್ತೆ. ಹಾಗಾಗಿ 4:30ಗೆ ಎದ್ದು ಫ್ರೆಶ್ ಆಗಿದ್ದೀನಿ. ಈಗ ನಾನು ಬ್ರೇಕ್ಫಾಸ್ಟ್ಗೆ ಇಡ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇಡ್ಲಿಗೆ ಇಟ್ಟಿದ್ದೀನಿ, ಈಗ ನಾನು ರೈಸಿಗೂ ಇಡ್ತೀನಿ. ನಾನು ಆಗಲೇ ಹೇಳ್ದ ಹಾಗೆ ಅವರು ಲಂಚ್ ಬಾಕ್ಸ್ ತೊಗೊಂಡು ಹೋಗ್ತಾರೆ, ಹಾಗಾಗಿ ಬೆಳಿಗ್ಗೆ ನಾನು ರೈಸ್ ಮಾಡ್ತೀನಿ. ಆದರೆ ಸಾರು ಅಥವಾ ಪಲ್ಯ ಏನಾದರೂ ಮಾಡೋದಿದ್ರೆ ಹಿಂದಿನ ದಿನವೇ ಮಾಡಿ ಇಡ್ತೀನಿ. ಅಂದರೆ ರಾತ್ರಿ ಊಟಕ್ಕೆ ಮತ್ತು ಮಧ್ಯಾಹ್ನ ಊಟಕ್ಕೆ ಸೇರಿಸಿ ನಾನು ಸಾಯಂಕಾಲನೇ ಅಡುಗೆ ಮಾಡ್ತೀನಿ. ಸೊ ನಿನ್ನೆ ಸಾಯಂಕಾಲ ನಾನು ಮೆಂತ್ಯೆ ಸೊಪ್ಪು ಹಾಕಿ ದಾಲ್ ಮಾಡಿದ್ದೆ, ಅದನ್ನು ಈಗ ಇನ್ನೊಂದ್ಸಲ ಚೆನ್ನಾಗಿ ಬಾಯ್ಲ್ ಮಾಡಿ ಬಾಕ್ಸಿಗೆ ಹಾಕ್ತೀನಿ. ನಿನ್ನೆ ರಾತ್ರಿ ನಾನು ಬ್ರೋಕೋಲಿನ ಕಟ್ ಮಾಡಿ ಚೆನ್ನಾಗಿ ವಾಶ್ ಮಾಡಿ ಇಟ್ಟಿದ್ದೆ, ಅದಕ್ಕೆ ಈಗ ಸ್ವಲ್ಪ ಉಪ್ಪು ಹಾಕಿ ನಾನು ಸ್ಟೀಮಲ್ಲಿ ಬೇಯಿಸ್ಕೊಳ್ತೀನಿ. ಒಂದು ಕಡೆ ದಾಲ್ ಬಿಸಿಯಾಗೋದಕ್ಕೆ ಇಟ್ಟಿದ್ದೀನಿ, ಇನ್ನೊಂದು ಕಡೆ ರೈಸಿಗೆ ಇಟ್ಟಿದ್ದೀನಿ, ಹಾಗೆ ಇನ್ನೊಂದು ಕಡೆ ಇಡ್ಲಿ ಆಗ್ತಾ ಇದೆ, ಮತ್ತು ಇನ್ನೊಂದು ಕಡೆ ಬ್ರೋಕೋಲಿನ ಸ್ಟೀಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಇನ್ನು ಹಾಲೊಂದು ಕಾಯಿಸ್ಬೇಕು, ಯಾಕಂದರೆ ಹಸ್ಬೆಂಡ್ ಮನೆಯಿಂದ ಹೊರಡೋ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡಲ್ಲ, ಇಷ್ಟು ಬೇಗ ಸೇರಲ್ಲ ಅಂತ. ಡ್ಯೂಟಿಗೆ ಹೋದ್ಮೇಲೆ 9:30-9:30 ಹಾಗೆ ಬ್ರೇಕ್ಫಾಸ್ಟ್ ಮಾಡ್ತಾರೆ, ಮತ್ತು ಮನೆಯಿಂದ ಹೊರಡೋ ಟೈಮಲ್ಲಿ ಹಾಲು ಕುಡಿದು ಬಿಸ್ಕೆಟ್ ಅಥವಾ ಬ್ರೆಡ್ ಏನಾದರೂ ತಿನ್ಕೊಂಡು ಹೋಗ್ತಾರೆ. ಕೆಲವೊಂದು ದಿನ ಅದನ್ನು ಕೂಡ ತಿನ್ನಲ್ಲ, ಬರೀ ಹಾಲು ಕುಡ್ಕೊಂಡು ಹೋಗ್ತಾರೆ. ಹಾಗಾಗಿ ಹಾಲು ಕಾಯಿಸ್ಬೇಕು. ಬ್ರೋಕೊಲಿ ಚೆನ್ನಾಗಿ ಕುಕ್ ಆಗಿದೆ, ಈಗ ಇದಕ್ಕೆ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕಿ ಮಿಕ್ಸ್ ಮಾಡ್ತೀನಿ. ಹಾಗೆ ರೈಸ್ ಮತ್ತು ಇಡ್ಲಿ ಎಲ್ಲ ರೆಡಿ ಆಗಿದೆ, ಎಲ್ಲದನ್ನು ಬಾಕ್ಸಿಗೆ ಹಾಕ್ತೀನಿ. ಎಲ್ಲದನ್ನು ಬಾಕ್ಸಿಗೆ ಹಾಕಿದ್ದಾಯಿತು, ಎಲ್ಲ ರೆಡಿ ಆಯಿತು. ಹಾಗೆ ಇನ್ನೊಂದು ಕಡೆ ಹಾಲು ಕೂಡ ಉಕ್ಕಿಬಿಡ್ತು, ನಾನು ಜಸ್ಟ್ ಆ ಕಡೆ ತಿರುಗಿದ್ದಷ್ಟೇ ಅದೇ ಟೈಮಲ್ಲಿ ಹಾಲು ಉಕ್ಕಿಬಿಡ್ತು. ಏನಾದರೂ ಗಡಿಬಿಡಿ ಇರುವಾಗಲೇ ಇಂಥದ್ದು ಏನಾದರೂ ಆಗುತ್ತೆ. ಹಾಲು ಉಕ್ಕಿದ ತಕ್ಷಣವೇ ಅದನ್ನು ಒರೆಸಿದ್ರೆ ಈಸಿಯಾಗಿ ಹೋಗುತ್ತೆ, ಸ್ವಲ್ಪ ಹೊತ್ತು ಬಿಟ್ಟು ಒರೆಸ್ತೀನಿ ಅಂತ ಅಂದ್ಕೊಂಡ್ರೆ ಕೆಲಸ ಡಬಲ್ ಆಗುತ್ತೆ. ಹಾಗಾಗಿ ನಾನು ಎಷ್ಟೇ ಗಡಿಬಿಡಿ ಇದ್ದರೂ ಕೂಡ ಹಾಲೇನಾದರೂ ಉಕ್ಕಿದರೆ ಅದೇ ಕೂಡಲೇ ಒರೆಸ್ಬಿಡ್ತೀನಿ. ಟೈಮ್ 5:50 ಆಗಿದೆ, ನನ್ನ ಹಸ್ಬೆಂಡ್ ಎದ್ದು ಫ್ರೆಶ್ ಆಗಿ ರೆಡಿ ಆಗಿದ್ದಾರೆ. ಇನ್ನು ಅವರಿಗೆ ಹಾಲು ಕೊಡ್ತೀನಿ, ಹಾಲು ಕುಡಿದು ಅವರು ಹೊರಡ್ತಾರೆ.
ನನ್ನ ಹಸ್ಬೆಂಡ್ ಡ್ಯೂಟಿಗೆ ಹೋದ್ಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡು ನಾನು ಬಿಸಿನೀರು ಕುಡಿತೀನಿ. ಸ್ವಲ್ಪ ಹೊತ್ತು ಆದಮೇಲೆ ನಾನು ಯೋಗ ಮಾಡ್ತೀನಿ. ಆರೂವರೆ ಅಷ್ಟೊತ್ತಿಗೆಲ್ಲ ನಾನು ಯೋಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಆರ್ವಿ ಹುಟ್ಟೋದಕ್ಕಿಂತ ಮುಂಚೆ ನಾನು ರೆಗ್ಯುಲರ್ ಆಗಿ ಯೋಗ ಮಾಡ್ತಾ ಇದ್ದೆ. ಅದರಲ್ಲೂ ನನಗೆ PCOD ಇದೆ ಅಂತ ಗೊತ್ತಾದಮೇಲೆ ನಾನು ಒಂದು ದಿನ ಬಿಡದೆ ಯೋಗ ಮಾಡ್ತಾ ಇದ್ದೆ. ಆದರೆ ಆರ್ವಿ ಹುಟ್ಟಿದ ಮೇಲೆ ಯೋಗ ಮಾಡೋದನ್ನು ಸ್ಟಾಪ್ ಮಾಡಿಬಿಟ್ಟಿದ್ದೆ. ಯಾಕಂದರೆ ನನಗೆ ಆರ್ವಿನ ನೋಡ್ಕೊಳ್ಳೋದ್ರಲ್ಲೇ ಹೆಚ್ಚು ಟೈಮ್ ಹೋಗ್ತಾ ಇತ್ತು. ಆದರೆ ಈಗ ಮತ್ತೆ ನಾನು ಯೋಗ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ನನಗೆ ಕೆಲವೊಬ್ಬರು ಕಮೆಂಟ್ ಮಾಡಿ ಹೇಳ್ತಾ ಇರ್ತೀರ, ನನಗೆ PCOD ಪ್ರಾಬ್ಲಮ್ ಇದೆ, ಪ್ರೆಗ್ನೆನ್ಸಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಅಂತ. PCOD ಇದ್ದವ್ರಿಗೆ ಯೋಗ ತುಂಬಾ ಹೆಲ್ಪ್ ಆಗುತ್ತೆ. ನಿಮಗೆ ಸ್ಟಾರ್ಟಿಂಗಲ್ಲಿ ಒಂದೆರಡು ದಿನ ಸ್ವಲ್ಪ ಬಾಡಿ ಪೇನ್ ಅನಿಸುತ್ತೆ, ಆದರೆ ನಿಮಗೆ ಕಂಟಿನ್ಯೂಸ್ ಆಗಿ ಯೋಗ ಮಾಡ್ತಾ ಇದ್ದಾಗ ಚೇಂಜಸ್ ಗೊತ್ತಾಗುತ್ತೆ, ಮೈಂಡ್ ಫ್ರೆಶ್ ಅನಿಸುತ್ತೆ, ಬಾಡಿ ಎಲ್ಲ ಫ್ರೀ ಆಗುತ್ತೆ, ಹಾಗೆ ಫುಲ್ ಡೇ ನೀವು ಆ್ಯಕ್ಟಿವ್ ಆಗಿರ್ತೀರ, ಹಾಗೆ ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಯೋಗ ಮಾಡಿದ್ದಾದಮೇಲೆ ನಾನಿಲ್ಲಿ ಆರ್ವಿಗೆ ಬ್ರೇಕ್ಫಾಸ್ಟಲ್ಲಿ ಕೊಡೋದಕ್ಕೆ ಪಾಸ್ತಾ ಬಾಯ್ಲ್ ಆಗೋದಕ್ಕೆ ಇಟ್ಟಿದ್ದೀನಿ. ಅವಳು ಇತ್ತೀಚೆಗೆ ಇಡ್ಲಿ ಅಷ್ಟು ಇಷ್ಟಪಟ್ಟು ತಿನ್ನಲ್ಲ, ಹಾಗೆ ಅವಳು ನಿನ್ನೆಯಿಂದ ಕೇಳ್ತಾ ಇದ್ಲು ಪಾಸ್ತಾ ಬೇಕು ಅಂತ. ಹಾಗಾಗಿ ಅವಳು ಹೇಳೋದ್ರೊಳಗೆ ನಾನು ಪಾಸ್ತಾ ಬಾಯ್ಲ್ ಮಾಡಿ ಇಟ್ಟಿದ್ದೆ. ಹಾಗೆ ಅವಳಿಗೆ ಪಾಸ್ತಾಗೆ ಮಸಾಲೆ ಎಲ್ಲ ಹಾಕಿ ಮಾಡಿದರೆ ಇಷ್ಟ ಆಗಲ್ಲ, ಬರೀ ಉಪ್ಪು ಹಾಕಿ ಬೇಯಿಸಿ ಕೊಟ್ಟರೆ ಇಷ್ಟಪಟ್ಟು ತಿಂತಾಳೆ. ಆರ್ವಿ 8:30 ಅಥವಾ 9 ಗಂಟೆ ಒಳಗಡೆ ಏಳ್ತಾಳೆ. ಇವತ್ತು 8:30 ಎದ್ದಿದ್ದಾಳೆ. ಮತ್ತು ಎದ್ದ ತಕ್ಷಣ ಅವಳು ಮೊದಲು ಡ್ಯಾಡಿ ಮನೇಲಿದ್ದಾರಾ ಅಂತ ಒಂದ್ಸಲ ನೋಡ್ತಾಳೆ. ಅವರು ಮನೇಲಿದ್ದಾಗ ಅವಳ ಮುಖದಲ್ಲಿ ಆಗೋ ಖುಷಿನೇ ಬೇರೆ ಇಲ್ಲ ಅಂತಂದಾಗ ಸ್ವಲ್ಪ ಡಲ್ ಆಗ್ತಾಳೆ. ಅದಾದಮೇಲೆ ಬ್ರಷ್ ಮಾಡೋದಕ್ಕೆ ಹೋಗ್ತಾಳೆ. ಅವಳು ಬ್ರಷ್ ಮಾಡಿದ್ಮೇಲೆ ಅವಳಿಗೆ ಮೊದಲು ನಾನು ಕುಡಿಯೋದಕ್ಕೆ ಬಿಸಿನೀರು ಕೊಡ್ತೀನಿ. ಬಿಸಿನೀರು ಕುಡಿದು ಸ್ವಲ್ಪ ಹೊತ್ತಾದಮೇಲೆ ಅವಳಿಗೆ ಬ್ರೇಕ್ಫಾಸ್ಟ್ ಕೊಡ್ತೀನಿ.
ಆರ್ವಿಗೆ ಬ್ರೇಕ್ಫಾಸ್ಟ್ ಕೊಟ್ಟಿದ್ದಾದ್ಮೇಲೆ ನಾನು ಕೂಡ ಬ್ರೇಕ್ಫಾಸ್ಟ್ ಮಾಡ್ತೀನಿ. ಬ್ರೇಕ್ಫಾಸ್ಟ್ ಆದ ಕೂಡಲೇ ನಾನು ಪಾತ್ರ ತೊಳೆದು ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ. ಮಧ್ಯಾಹ್ನಕ್ಕೆ ನನಗೇನು ಅಡುಗೆ ಮಾಡ್ಕೊಳ್ಳೋ ಕೆಲಸ ಇಲ್ಲ, ಆದರೆ ಆರ್ವಿಗೆ ಏನಾದರೂ ಅಡುಗೆ ಮಾಡಬೇಕು. ಅವಳಿಗೆ ಹೆಚ್ಚಾಗಿ ನಾನು ಬಾಲ್ಡ್ ರೈಸ್ ಗಂಜಿನೇ ಮಾಡ್ತೀನಿ, ಯಾಕಂದರೆ ಅವಳಿಗೆ ಬೇರೆ ಏನೇ ಅಡುಗೆ ಮಾಡಿದರೂ ಅವಳು ಮಾತ್ರ ಇಷ್ಟಪಟ್ಟು ತಿನ್ನೋದು ಬಾಲ್ಡ್ ರೈಸ್ ಗಂಜಿನೇ. ಹಾಗಾಗಿ ಅವಳಿಗೆ ಬೆಳಗ್ಗೆನೇ ನಾನು ಗಂಜಿಗೆ ಇಟ್ಬಿಡ್ತೀನಿ, ಯಾಕಂದರೆ ಬಾಲ್ಡ್ ರೈಸ್ ಗಂಜಿ ಆಗೋದಕ್ಕೆ ತುಂಬ ಟೈಮ್ ಬೇಕಾಗುತ್ತೆ. ಹಾಗಾಗಿ ನಾನು ಬ್ರೇಕ್ಫಾಸ್ಟ್ ಆದ ಕೂಡಲೇ ಅವಳಿಗೆ ಗಂಜಿಗಿಟ್ಟು ಇನ್ನೊಂದು ಕಡೆ ಪಾತ್ರ ತೊಳೆದು ಕಿಚನ್ ಕ್ಲೀನ್ ಮಾಡಿಬಿಡ್ತೀನಿ. ಪಾತ್ರೆ ಎಲ್ಲ ತೊಳೆದು ಕಿಚನ್ ಕ್ಲೀನ್ ಮಾಡಿದ್ದಾಯಿತು. ಈಗ ನಾನಿಲ್ಲಿ ನಾಳೆ ಬ್ರೇಕ್ಫಾಸ್ಟ್ಗೆ ದೋಸೆ ಮಾಡೋದಕ್ಕೆ ಅಕ್ಕಿ ಮತ್ತು ಉದ್ದನ್ನು ನೆನೆಸಿಡ್ತಾ ಇದ್ದೀನಿ. ಕಿಚನ್ ಕೆಲಸ ಎಲ್ಲ ಮುಗೀತು, ಇನ್ನು ಬಟ್ಟೆ ವಾಶಿಗೆ ಹಾಕಬೇಕು. ಆದರೆ ನಾನು ನಿನ್ನೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಲೋಡ್ ಬಟ್ಟೆ ವಾಶಿಗೆ ಹಾಕಿದ್ದೆ, ಬ್ಲ್ಯಾಂಕೆಟ್ ಮತ್ತು ಬೆಡ್ಶೀಟ್ ಎಲ್ಲ ಹಾಕಿದ್ದೆ. ಅದನ್ನು ಈಗ ಒಣಗಿಸಿ ಆಮೇಲೆ ಇನ್ನೊಂದು ಲೋಡ್ ಬಟ್ಟೆನ ವಾಶಿಗೆ ಹಾಕ್ತೀನಿ. ಇನ್ನು ನಾನು ಕಸ ಗುಡಿಸಿನೆಲ್ಲ ಒರೆಸ್ಬೇಕು, ಆದರೆ ಅದಕ್ಕಿಂತ ಮುಂಚೆ ನಾನು ಆರ್ವಿಗೆ ತಿನ್ನೋದಕ್ಕೆ ಏನಾದರೂ ಫ್ರೂಟ್ಸ್ ಕೊಡ್ತೀನಿ. ಇವತ್ತು ಅವಳಿಗೆ ಸ್ಟ್ರಾಬೆರಿ ಕೊಡ್ತಾ ಇದ್ದೀನಿ. ಹಾಗೆ ನಿನ್ನೆ ನಾವು ಬೆಡ್ರೂಮ್ ವಾಲ್ಗೆ ಪೇಂಟ್ ಮಾಡಿದ್ವಿ. ನನಗಂತೂ ಬೆಡ್ರೂಮ್ ವಾಲ್ಗೆ ಮಾಡಿರೋ ಪೇಂಟ್ ತುಂಬ ಇಷ್ಟ ಆಯಿತು ಹಾಲ್ಗೆ ಮಾಡಿರೋದಕ್ಕಿಂತ. ನಿಮಗೆ ಕಾಣಿಸ್ತಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಇನ್ನು ನನಗೆ ಸ್ವಲ್ಪ ಬಟ್ಟೆ ಮಡ್ಚೋದಿದೆ, ಅದನ್ನು ಮಡಚಿ ನಾನು ಬೇಗ ಕಸ ಗುಡಿಸಿ ಎಲ್ಲ ಒರೆಸಿಬಿಡ್ತೀನಿ.
ಮನೆ ಎಲ್ಲ ಕ್ಲೀನ್ ಆಯಿತು, ಇನ್ನು ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ. ನಾನು ನೆಲ ಒರೆಸೋ ಟೈಮಲ್ಲಿ ಮತ್ತು ಸ್ನಾನಕ್ಕೆ ಹೋಗೋ ಟೈಮಲ್ಲೆಲ್ಲ ಅರ್ವಿಗೆ ಫೋನ್ ಕೊಟ್ಬಿಡ್ತೀನಿ. ಇಲ್ಲ ಅಂತಂದರೆ ಅವಳು ಮೇಲ್ ಹತ್ತೋದು, ಹಾರೋದು, ಓಡೋದು, ಬೀಳೋದು ಎಲ್ಲ ಆಗ್ತಾನೆ ಇರುತ್ತೆ. ಅವಳನ್ನ ಒಬ್ಳನ್ನೇ ಬಿಟ್ಟು ಹೋಗೋದಕ್ಕೆ ಭಯ ಆಗುತ್ತೆ, ಹಾಗಾಗಿ ಫೋನ್ ಕೊಟ್ಟು ಹೋದರೆ ಸ್ವಲ್ಪ ಹೊತ್ತು ಸೈಲೆಂಟಾಗಿ ಕೂತ್ಕೊಂಡಿರ್ತಾಳೆ. ಹಾಗಾಗಿ ನಾನು ಸ್ನಾನಕ್ಕೆ ಹೋಗೋ ಟೈಮಲ್ಲಿ ಅವಳಿಗೆ ಫೋನ್ ಕೊಟ್ಟು ಕೂರಿಸಿ ಹೋಗ್ತೀನಿ. ಹನ್ನೊಂದುವರೆ ಅಷ್ಟೊತ್ತಿಗೆಲ್ಲ ಎಲ್ಲ ಕೆಲಸ ಕೂಡ ಮುಗಿಯುತ್ತೆ. ಅದಾದಮೇಲೆ ನಾನು ಅರ್ವಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವಳು ಬೆಳಗ್ಗೆಯಿಂದನೂ ಕರಿತಾ ಇರ್ತಾಳೆ, ಆಟಾಡೋಣ ಬಾ ಅಂತ. ಆದರೆ ಬೇಗ ಎಲ್ಲ ಕೆಲಸ ಮಾಡಿಬಿಟ್ರೆ ಆಮೇಲೆ ಆರಾಮಾಗಿ ಆಟಾಡ್ಬೋದು ಅಂತ ನಾನು ಮೊದಲು ಎಲ್ಲ ಕೆಲಸ ಮುಗಿಸ್ಬಿಡ್ತೀನಿ. ಅದಾದಮೇಲೆ ಅವಳ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡ್ತೀನಿ. ಇಲ್ಲ ಅಂತಂದರೆ ಏನಾದರೂ DIYs ಮಾಡೋದು ಅಥವಾ ಐಬ್ರೋಸ್ ಮಾಡ್ಕೊಳ್ಳೋದು ಇಂಥದ್ದೇನಾದರೂ ಮಾಡ್ತೀನಿ. ಇವತ್ತು ಕೂಡ ಅರ್ವಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ದಾದಮೇಲೆ ನಾನು ಐಬ್ರೋಸ್ ಮತ್ತು ಅಪ್ಪರ್ ಲಿಪ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಐಬ್ರೋಸ್ ಮನೇಲೇ ಮಾಡ್ಕೊಳ್ತೀನಿ, ಥ್ರೆಡ್ ಮತ್ತು ಪ್ಲಕ್ಕರ್ ಯೂಸ್ ಮಾಡಿ. ಹಾಗೆ ಫೇಷಿಯಲ್ ಹೇರ್ ರಿಮೂವ್ ಮಾಡೋದಕ್ಕೆ, ಅಪ್ಪರ್ ಲಿಪ್ ಮಾಡೋದಕ್ಕೆ ನಾನು ಸ್ಪ್ರಿಂಗ್ ಸ್ಟಿಕ್ಕನ್ನು ಯೂಸ್ ಮಾಡ್ತೀನಿ. ಇದನ್ನು ಅಮೆಝಾನಲ್ಲಿ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ 6 ಮಂತಿಂದ ಇದನ್ನು ಯೂಸ್ ಮಾಡ್ತಾ ಇದ್ದೀನಿ. ವ್ಯಾಕ್ಸ್ ಮತ್ತು ಥ್ರೆಡ್ಡಿಂಗಿಂತ ನನಗೆ ಇದೇ ಇಷ್ಟ ಆಗಿದೆ, ಹಾಗಾಗಿ ಇದನ್ನೇ ಯೂಸ್ ಮಾಡ್ತೀನಿ. ಇದರ ಲಿಂಕ್ ಬೇಕಿದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದ ಪರ್ಚೇಸ್ ಮಾಡಬಹುದು. ಒಂದು ಗಂಟೆ ಅಥವಾ ಒಂದೂವರೆ ಒಳಗಡೆ ನಾನು ಅರ್ವಿಗೆ ಊಟ ಮಾಡಿಸ್ತೀನಿ. ಅವಳಿಗೆ ಊಟ ಮಾಡಿಸಿದ್ದಾದ್ಮೇಲೆ ನಾನು ಊಟ ಮಾಡ್ತೀನಿ. ಅವಳಿಗೆ ಊಟ ಆದಮೇಲೆ ನಾನಿಲ್ಲಿ ಬನಾನ ತಿನ್ನಿಸ್ತಾ ಇದ್ದೀನಿ. ಅವಳು ಊಟ ಚೆನ್ನಾಗಿ ಮಾಡಿದ್ಲು ಅಂತ ಅನಿಸಿದ್ರೆ ಊಟ ಆದಮೇಲೆ ಏನು ಫ್ರೂಟ್ಸ್ ಕೊಡೋದಿಲ್ಲ. ಅವಳು ಊಟ ಸರಿಯಾಗಿ ಮಾಡಿಲ್ಲ ಅನಿಸಿದ್ರೆ ನಾನು ಊಟ ಆದಮೇಲೆ ಏನಾದರೂ ಫ್ರೂಟ್ಸ್ ಕೊಡ್ತೀನಿ. ಅವಳಿಗೆ ಬನಾನ ತಿನ್ನಿಸಿದ್ದಾದಮೇಲೆ ಅವಳನ್ನು ನಾನು ಮಲಗಿಸ್ತೀನಿ. ಇವತ್ತು ನಾನು ಮಾರ್ನಿಂಗ್ ಟು ನೈಟ್ ರುಟೀನ್ನ ಶೇರ್ ಮಾಡಬೇಕು ಅಂತ ಫುಲ್ ಡೇ ವೀಡಿಯೋ ಮಾಡಿದ್ದೆ, ಆದರೆ ಈ ವಿಡಿಯೋ ತುಂಬ ಲಾಂಗ್ ಆಗೋಯಿತು. ಹಾಗಾಗಿ ನಾನು ನನ್ನ ಈವ್ನಿಂಗ್ ರುಟೀನ್ನ ನೆಕ್ಸ್ಟ್ ವ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗೋಣ.